ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮೂರಲ್ಲಿ ಹಬ್ಬ ಇತ್ತು. ಹಬ್ಬಕ್ಕೆ ನಮ್ಮನೆಲ್ಲೆಲ್ಲರೂ ಕುರಿ ಕಡ್ದಿದ್ರು. ಅದ್ರದ್ದು ಮಟನ್ ಸಾರು ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಜಾತ್ರೆನ ವರ್ಷ ವರ್ಷವೂ ಮಾಡ್ತಾರೆ, ಆದರೆ ವರ್ಷ ವರ್ಷ ಮಾಡಿದ್ರು ತುಂಬ ಗ್ರ್ಯಾಂಡಾಗಿನೇ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬನ್ನಿ, ಮಟನ್ ಸಾರನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ, ಜಾಸ್ತಿ ತಗೋ. ನಾನು ಮಟನ್ ಜಾಸ್ತಿ ಮಾಡ್ತಿರೋದ್ರಿಂದ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ತೋರಿಸ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ತೊಗೊಂಡಿದ್ದೀನಿ, ಇದರಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ತೆಂಗಿನ ತುರಿ ತೊಗೊಂಡಿದ್ದೀನಿ. ನಾವು ಮಟನ್ ಸಾರಿಗೆ ಈರುಳ್ಳಿ ಜಾಸ್ತಿ ಹಾಕ್ತೀವಿ. ಹಾಗೆ ಶುಂಠಿ ತೊಗೊಂಡಿದ್ದೀನಿ. ಈಗ ಒಲೆ ಮೇಲೆ ಮಟನ್ ಇಡ್ತಾ ಇದ್ದೀನಿ. ನಾನು ಈ ಮಟನ್ಗೆ ಎಣ್ಣೆ ಹಾಕಿ ಆಮೇಲೆ ಮಟನ್ ಹಾಕ್ತಾ ಇಲ್ಲ, ಡೈರೆಕ್ಟು ಪಾತ್ರೆಗೆ ಮಟನ್ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕ್ದೇ ಮಟನ್ನ ಹುರ್ಕೊಳ್ಳೋದ್ರಿಂದ ಮಟನ್ನು ಬೇಗ ಬೇಯುತ್ತೆ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಹಾಗೆ ನಾನು ಮಸಾಲ ಪದಾರ್ಥ ತೋರಿಸಿದ್ದಲ್ಲ, ಈಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ರುಬ್ಬಿಟ್ಕೋಬೇಕು ನಾವು ಸೈಡಲ್ಲಿ. ನೋಡಿ, ಈಗ ಒಲೆ ಮೇಲೆ ಮಟನ್ ಇಟ್ಟಿದ್ವಲ್ಲ, ನೋಡಿ ನೀರು ಬಿಟ್ಕೊಂಡಿದೆ ಚೆನ್ನಾಗಿ. ಇದೇ ನೀರಲ್ಲೇ ನಾವು ಮಟನ್ನ ಹುರ್ಕೊಳ್ಬೇಕು. ಆ ನೀರಲ್ಲಿ ನಾವು ಮಟನ್ನ ಈಗ ಇದನ್ನು ಚೆನ್ನಾಗಿ ಕಲಸ್ಕೊಳ್ಳೋಣ, ಇಲ್ಲಾಂದರೆ ಮಟನ್ನು ತಳ ಹಿಡಿದ್ಬಿಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಮಟನ್ನಲ್ಲಿ ಬಿಟ್ಕೊಳ್ಳೋ ನೀರಲ್ಲೇ ಉರಿಯೋದ್ರಿಂದ ಮಟನ್ನು ಬೇಗ ಬೇಯುತ್ತೆ, ಹಾಗೆ ಸಾರು ಸಹ ಬೇಗ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ಇದಕ್ಕೆ ನಾವು ಉಪ್ಪು ಹಾಕ್ಕೊಳ್ಳೋಣ ಮಟನ್ಗೆ. ಉಪ್ಪನ್ನೆಲ್ಲ ಹೀರ್ಕೊಳ್ಬೇಕಲ್ವ ಮಟನ್ನು, ಅದಕ್ಕೆ ಉಪ್ಪು ನೋಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಬೇಕು. ಕಲಸ್ಬಿಟ್ಟು ಪ್ಲೇಟ್ ಮುಚ್ಚೋಣ ಒಂದು 2 ನಿಮಿಷ, ಯಾಕಂದರೆ ನಾವು ಉಪ್ಪು ಹಾಕಿದಾಗ ಮತ್ತೆ ಮಟನಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೆ ನಾನು ಉಪ್ಪು ಹಾಕ್ತಾ ಇರೋದು. ನೀರು ಬಿಟ್ಕೊಳ್ಳುತ್ತಲ್ಲ, ಅದರಲ್ಲಿ ಉಪ್ಪನ್ನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮಟನ್ನು. ನೋಡಿ, ಈಗ ಉಪ್ಪು ಹಾಕ್ಬಿಟ್ಟು ಕಲಸಿದ್ದೀನಿ. ಒಂದು 2 ನಿಮಿಷ ಮುಚ್ಚಿಬಿಡೋಣ ಪ್ಲೇಟ್ನ. ಈಗ ಮತ್ತೆ ತೆಗೆದು ತೋರಿಸ್ತೀನಿ ನಿಮಗೆ. ನೋಡಿ, ನೀರು ಯಾವ ರೀತಿಯಾಗಿ ಬಿಟ್ಕೊಂಡಿದೆ ಅಂತ ನೋಡಿ. ಮಟನಲ್ಲಿ ಉಪ್ಪು ಹಾಕ್ಕೊಂಡ್ರೆ ನೀರು ಬಿಟ್ಕೊಳ್ಬಿಡುತ್ತೆ, ಆ ನೀರಲ್ಲೇ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮಟನ್ನ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಎಣ್ಣೆ ಜಾಸ್ತಿ ಹಾಕ್ತಾ ಇಲ್ಲ, 1.5 ಚಮಚ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಚರ್ಬಿ ಜಾಸ್ತಿ ಇದೆ, ಅದಕ್ಕೋಸ್ಕರ ಜಿಡ್ಡಾಗ್ಬಿಡುತ್ತೆ ಸಾರು. ನೋಡಿ, 1.5 ಚಮಚ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ನಾನು ಇಷ್ಟೊಂದು ಮಟನ್ಗೆ. ಈಗ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕಲಸ್ಬೇಕು. ಇದನ್ನು ಸಹ ಒಂದು 2 ನಿಮಿಷ ಹಾಗೆ ಬಿಡೋಣ, ಆ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಮಟನ್ನ. ಎಲ್ಲರೂ ಮಟನ್ ಮಾಡುವಾಗ ಮುಂಚೆನೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಹುರ್ಕೊಳ್ತಾರೆ, ಆ ರೀತಿ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದರೆ ಬೇಗ ಬೇಯೋದಿಲ್ಲ ಮಟನ್ನು. ನೋಡಿ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಟನ್ನು ಬೇಗ ಬೇಯುತ್ತೆ, ಅಡುಗೆನೂ ಸಹ ಬೇಗ ಆಗ್ಬಿಡುತ್ತೆ. ಆಮೇಲೆ ನಮಗೆ ಮಟನ್ನು ಟೇಸ್ಟು ನಮಗೆ ಬೇರೆ ಥರನೂ ಸಿಗುತ್ತೆ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿದ್ದೀನಿ. ರುಬ್ಬಿರೋಂತಹ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು. ನೋಡಿ, ನಿಮಗೆ ಆಗಲೇ ನಾನು ತೋರಿಸಿದ್ನಲ್ಲ ಈರುಳ್ಳಿ ಟೊಮೊಟೊ ಕೊತ್ತಂಬರಿ, ಅದನ್ನೆಲ್ಲ ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ನೋಡಿ, ಈಗ ಮಸಾಲೆ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ನಾನು ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ, ಮಸಾಲೆ ಹಾಕಿದ ತಕ್ಷಣನೇ ಹಿಂದೆಲೆ ನೀರು ಹಾಕ್ಬಾರ್ದು ಅಂತ. ಅದೇ ರೀತಿಗ ನಾನು ಮಸಾಲೆ ಹಾಕ್ಬಿಟ್ಟು ಅದೇ ಮಸಾಲನ ಒಂದು 2 ನಿಮಿಷ ಮಟನಲ್ಲಿ ಹಂಗೆ ಬಿಡ್ತಾ ಇದ್ದೀನಿ, ಯಾಕಂದರೆ ಮಸಾಲನ್ನೆಲ್ಲ ಚೆನ್ನಾಗಿ ಹೀರ್ಕೊಳ್ಬೇಕಲ್ವಾ. ಅದಕ್ಕೆ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಮಸಾಲನ್ನೆಲ್ಲ ಹೀರ್ಕೊಳ್ಬೇಕು ಚೆನ್ನಾಗಿ. ಈಗ ಇದಕ್ಕೆ ನಾನು ಖಾರದ ಪುಡಿ, ಧನಿಯಾ ಪುಡಿ ಎಲ್ಲದನ್ನೂ ಸಹ ಹಾಕ್ಬಿಟ್ಟು ಕಲಸಿದ್ದೀನಿ. ಮಟನ್ನು ಮಸಾಲನ್ನೆಲ್ಲ ಹೀರ್ಕೊಂಡಿದೆ, ನೀರು ಹಾಕ್ಬಿಟ್ಟು ಕುದಿಯೋಕ್ಕಿಡೋಣ. ನೋಡಿ, ನಾನು ನೀರು ಹಾಕ್ಬಿಟ್ಟು ಕುದಿಯೋಕ್ಕಿಟ್ಟಿದ್ದೆ. ನೋಡಿ ಯಾವ ರೀತಿಯಾಗಿ ಕುದೀತಾ ಇದೆ ಅಂತೇಳಿ ಮಟನ್ನು. ನೋಡಿ, ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇನ್ನೊಂದು, ನಾವು ಆಗಲೇ ಮಟನ್ ಹುರ್ಕೊಂಡಿದ್ವಲ್ಲ, ಅರ್ಧ ಅದರಲ್ಲೇ ಬೆಂದಿದೆ. ಈಗ ಮಸಾಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ನಿಮಗೆ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನಾನು ಈ ಸಾರಿಗೆ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಹುಣಸೆಹಣ್ಣು ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಇಲ್ಲಾಂದರೆ ಸಾರು ಹುಳಿ ಬಂದುಬಿಡುತ್ತೆ. ನಾವು ಮಟನ್ ಸಾರಿಗೆ ಹುಣಸೆಹಣ್ಣು ಹಾಕ್ಕೊತೀವಿ, ಅದನ್ನ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ ಮಟನ್ ಸಾರು, ಅದಕ್ಕೋಸ್ಕರ. ನೋಡಿ, ಹುಣಸೆಹಣ್ಣು ಆಗಲೇ ನೆನೆಕ್ಕಿದ್ದೆ ನಾನು, ಈಗ ಕಿವುಚ್ಕೊಂಬಿಟ್ಟು ಹುಣಸೆಹಣ್ಣು ಹಾಕ್ತಾ ಇದ್ದೀನಿ ಸಾರಿಗೆ. ಸಾರು ಜಾಸ್ತಿ ಮಾಡ್ತಿರೋದ್ರಿಂದ ನಾನು ಹುಣಸೆಹಣ್ಣು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ, ನೀವು ಸ್ವಲ್ಪ ಮಾಡ್ಕೊಳ್ಳುವಾಗ ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ನೋಡಿ,
ಈಗ ಹುಣ್ಸೆಹಣ್ಣಿನ ರಸ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವೀಗ ಕುದಿಬೇಕಾರೇ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಅದಕ್ಕೆ ಈಗ ಹುಣ್ಸೆಹಣ್ಣು ಉಪ್ಪು ಹಾಕ್ಬಿಟ್ಟು ಕಲಸ್ಕೊಳ್ಳಿ ಚೆನ್ನಾಗಿ ಸಾರನ್ನ. ನೋಡಿ ನಾನು ಎಣ್ಣೆ ಸ್ವಲ್ಪನೇ ಹಾಕಿದ್ದು, ಈಗ ಮುಚ್ಚಿ ಕುದಿಸೋಣ. ನೋಡಿ ಎಣ್ಣೆ ಸ್ವಲ್ಪನೇ ಹಾಕಿದ್ದು ನಾನು, ನೋಡಿ ಎಷ್ಟಕ್ಕೊಂದು ಎಣ್ಣೆ ಬಿಟ್ಕೊಂಡಿದ್ದೆ ಅಂತೇಳಿ ಮಟನಲ್ಲಿ. ಸಾರು ಮಾತ್ರ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಈಗ ಒಲೆ ಆಫ್ ಮಾಡಿದ್ದೀನಿ, ಸಾರು ರೆಡಿಯಾಗಿದೆ, ಬೇಗನೆ ರೆಡಿ ಆಯಿತು, ಹಾಗೆ ತುಂಬ ಟೇಸ್ಟಿಯಾಗೂ ಸಹ ಬಂದಿತ್ತು ಸಾರು. ನೋಡಿ ತೋರಿಸ್ತೀನಿ ನಿಮಗೆ ಕಲಸ್ಬಿಟ್ಟು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈ ರೀತಿಯಾಗಿ ನಾವು ಮಟನ್ ಸಾರನ್ನ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೀವು ಮನೇಲಿ ಟ್ರೈ ಮಾಡಿ ಗೊತ್ತಾಗುತ್ತೆ. ನಾನು ನಮ್ಮೂರು ಜಾತ್ರೆಯಲ್ಲಿ ಭಾಳ ಮಟನ್ ಇತ್ತಲ್ವ, ಅದರಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಸ್ವಲ್ಪ ಮಾಡ್ಕೊಳ್ಳೋರು ಇದೇ ರೀತಿ ಇಂಗ್ರೀಡಿಯೆಂಟ್ಸ್ನ ಕಡಿಮೆ ಮಾಡಿಕೊಂಡು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಸಾರು. ಮಟನ್ ಸಾರು ತುಂಬ ರುಚಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮಟನ್ನು, ಹಾಗೆ ಸಾಫ್ಟಾಗೂ ಸಹ ಬೆಂದಿತ್ತು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.